ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ಯರಿಟ್ ಚಾನೆಲ್ ಬ್ರ್ಯಾಂಡ್ಸ್. ಇವತ್ತಿನ ಒಂದು ಹಿಡುವ ನಿಮಗೆ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತಿನ ಒಂದು ಹಿಡುವ ಏನಪ್ಪ ಅಂದ್ರೆ, ಇವತ್ತಿನ ಒಂದು ಹಿಡುವುದಲ್ಲಿ ನಾನು ನಿಮಗೆ ಎತ್ತರವೇ ತಿಳ್ಸಕ್ಕೆ ಬಂದಿದ್ದೇನೆ ಅಂದ್ರೆ, ನಿಮ್ ಮುಂದೆ ಹೇಳ್ಬೇಕಾದ್ರೆ ನಾನು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಒಂದು ತಂದಿದ್ದೀನಿ. ಆ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಯಾಕಂದ್ರೆ ನೀವು ಕೂಡ ದುಡ್ಡು ಮಾಡ್ಬೋದು ಈ ಅಪ್ಲಿಕೇಶನ್. ಯಾವ ರೀತಿ ಯಾವ ರೀತಿ ನೀವು ಅಪ್ಲಿಕೇಶನ್ ಅಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಯಾವ್ದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ಹಿಡುವುದಲ್ಲಿ ನಾನು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ ಅಪ್ಲಿಕೇಶನ್ ಯಾವ್ದಂತ ನೋಡೋಣ ಬನ್ನಿ ಅಂತ ಹೇಳ್ತಾ, ಇವತ್ತಿನ ಒಂದು ಹಿಡುವ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಹಿಡುವ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಮಾತ್ರ ಸಖತ್ತಾಗಿದೆ, ನೀವು ಎಷ್ಟು ಬೇಕು ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು, ನಿಮ್ಮ ತಾಕತ್ ಎಷ್ಟು ಅಷ್ಟು ನೀವು ಅರ್ನಿಂಗ್ಸ್ ಮಾಡೋದು. ಆ ಅಪ್ಲಿಕೇಶನ್ ಯಾವ್ದಂತ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಹಿಡುವ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ನಾನು ಹೇಳ್ಬೇಕಾದ್ರೆ ನೀವು ಹೇಳ್ಬೇಕಾದ್ರೆ ಹೆಚ್ಚು ಹೇಳ್ಬೇಕಾದ್ರೆ ನೀವು ಬೆಸ್ಟ್ ಅರ್ನಿಂಗ್ಸ್ ನಿಮಗೆ ಎಷ್ಟು ಬೇಕು ನಿಮ್ಮ ಕೈಯಲ್ಲಿ ಎಷ್ಟು ತಾಕತ್ತಿದೆ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ಈ ಅಪ್ಲಿಕೇಶನ್ ಅಲ್ಲಿ. ಹೇಳ್ಬೇಕ್ರೆ ನೀವು ಒಂದು ಕೋಟಿ ಮಾಡ್ತಾರೆ, 1,00,000 ಮಾಡ್ತಾರೆ, 10,00,000 ಮಾಡ್ತಾರೆ, ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಬೋದು. ಈ ತರದಲ್ಲಿ ಯಾರು ಕೇಳೋರಿಲ್ಲ, ನೀವು ಎಷ್ಟು ಬೇಕಾದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನೀವು ಅರ್ನಿಂಗ್ಸ್ ಮಾಡ್ಬೋದು. ಅದು ಹೇಗಪ್ಪ ಅರ್ನಿಂಗ್ಸ್ ಮಾಡೋದು, ಆ ಅಪ್ಲಿಕೇಶನ್ ಯಾವ್ದಪ್ಪ ಅಂತ ನಿಮ್ಗೆ ಅನ್ಸ್ಬೋದು. ಅಪ್ಲಿಕೇಶನ್ ನೀವು ಈ ರೀತಿ ಹೇಳ್ತಾ ಇದ್ರ 1,00,000 ಈ ರೀತಿ ಅಂತ ಅರ್ನಿಂಗ್ಸ್ ಮಾಡೋ ಅಪ್ಲಿಕೇಶನ್ ಯಾವ್ದ್ರೆ ಇದ್ದಿರ್ಬೋದು ಅಂತ ನೀವು ಅನ್ತಾ ಇರ್ಬೋದು. ಅದೇ ಬೇರೆ ಯಾವುದು ಇಲ್ಲ, ಅಪ್ಲಿಕೇಶನ್ ನೀವು ನೋಡ್ತಾ ಇರೋ ಯೂಟ್ಯೂಬೇ. ಯೂಟ್ಯೂಬ್ ನಿಂದ ನೀವು ದುಡ್ಡು ಮಾಡೋದು, ಮನೆಯಲ್ಲಿ ಕೂತು ಲಾಕ್ಡೌನ್ ಅಲ್ಲಿ ನೀವು ದುಡ್ಡು ಮಾಡೋದು ಹೇಗಪ್ಪ ಮಾಡೋದು ಅಂತ ಹೇಳ್ಬೇಕು. ನೀವು ಯಾವುದೋ ಒಂದು ನಿಮಗೆ ನೀವು ಹೇಳ್ಬೇಕ್ರೆ ಪ್ರತಿಯೊಂದು ಮನುಷ್ಯನಲ್ಲಿ ಯಾವ್ದಾರ ಒಂದು ಟೆಕ್ನಾಲಜಿ ಇರುತ್ತೆ, ಆ ಟೆಕ್ನಾಲಜಿ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು. ಯಾಕೆ ಹೇಳ್ಬೇಕ್ರೆ ಈಗ ನೀವು ಈಗ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀರ, ಕೆಲ್ಸಕ್ಕೆ ಹೋದ ತಕ್ಷಣ ಅವರು ನಿಮ್ಮ ಕೈಯಲ್ಲಿ ದುಡ್ಡು ಕೊಡಲ್ಲ. ಅಲ್ಲಿ ಕೆಲಸ ಮಾಡಿದ ಅಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಷ್ಟು ನಿಮಗೆ ದುಡ್ಡು ಸಿಗುತ್ತೆ. ಅದೇ ರೀತಿ ಇದು ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ನೀವು ನಿಮ್ಮೊಂದು ಕಷ್ಟಪಟ್ಟು ನೀವು ಕೂಡ ದುಡ್ಡು ಮಾಡಬಹುದು. ಅದರದೇ ನೀವು ಸಂಬಂಧ ಇಲ್ಲ, ಅದು ಪುಕ್ಸೆಟಿ ಬರಲ್ಲ. ಹೇಳ್ಬೇಕಾದ್ರೆ ನೀವು ಅದರಲ್ಲಿ ಕಷ್ಟಪಟ್ಟಿರ್ತಾರ, ಹಂಗೆ ಬರಲ್ಲ ಅದು. ಯಾವುದು ಎಲ್ಲಿ ಕೂಡ ಹಂಗೆ ನಿಮಗೆ ದುಡ್ಡು ಬರಲ್ಲ, ಅಲ್ಲಿ ಕೂಡ ಕಷ್ಟಪಡ್ತಾರೆ. ಅದೇ ಕಷ್ಟವನ್ನು ಇಲ್ಲಿ ಕಷ್ಟಪಡಿ, ನೀವು ಇಲ್ಲಿ ಕೂಡ ಕಷ್ಟಪಟ್ಟರೆ ನೀವು ಕೂಡ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದು. ಎಷ್ಟು ಬೇಕಾದ್ರೆ ಅಷ್ಟು ಮಾಡಬಹುದು, ನಿಮ್ಗೆ ಎಷ್ಟು ತಾಕತ್ತಿದೆ ಎಷ್ಟು ಕಷ್ಟಪಡ್ತಾರೆ ಅಷ್ಟು ದುಡ್ಡು ಸಿಗುತ್ತೆ, ಮತ್ತು ನೀವು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಫಲಿತಾಂಶ ಮುಂದೆ ಸಿಗುತ್ತೆ ಈ ತರಲ್ಲಿ ಹೇಳ್ಬೇಕ್ರೆ. ಮತ್ತೆ ದುಡ್ಡು ಮಾಡಬಹುದು ಅಂತ ತಕ್ಷಣ ಯೂಟ್ಯೂಬ್ ಅಲ್ಲಿ ಬಂದು ಕ್ರಿಯೇಟ್ ಮಾಡಿ ನಾ ದುಡ್ಡು ಮಾಡ್ತೇನೆ ಅಂತ ಆಗಲ್ಲ. ಕೈ ಕತ್ತು ಈ ತರ ನೀವು ಕೈ ಕಟ್ಟಿದ್ರು ಕೂಡ ಆಗಲ್ಲ, ಚಾನೆಲ್ ಕ್ರಿಯೇಟ್ ಮಾಡಿದ್ರು ಕೂಡ ಆಗಲ್ಲ. ಹೇಳ್ಬೇಕ್ರೆ ನೀವು ದುಡ್ಡು ಮಾಡ್ಬೇಕಂದ್ರೆ ನೀವು ಆಕ್ಚುಲಿ ಹೇಳ್ಬೇಕ್ರೆ ಒಂದು ಜಿಮೇಲ್ ಕ್ರಿಯೇಟ್ ಮಾಡ್ಕೊಂಡು ಆನಂತರ ಒಂದು ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡು ನೀವೇನ್ ಮಾಡ್ಕೊ ಸರಿಯಾದ ತಕ್ಕಂತೆ ನೀವು ಯಾವುದೇ ಕಂಟೆಂಟ್ಸ್ ವಿಡಿಯೋ ಮಾಡಿ, ಯಾವುದೇ ಕ್ಯಾಟಗರಿ ವಿಡಿಯೋ ಮಾಡಿ. ಕುಕಿಂಗ್ ಮಾಡ್ತಾರೆ, ಕುಕಿಂಗ್ ಮಾಡಿ ಮತ್ತೆ ಲಾಗಿನ್ ಮಾಡ್ತಾರೆ, ಲಾಗಿನ್ ಮಾಡಿ ಮತ್ತೆ ಇರಬೇಕಂದ್ರೆ ನೀವು ಯಾವ ಟೆಕ್ ನ್ಯೂಸ್ ಈಗ ಹೇಳ್ಬೇಕ್ರೆ ಟೆಕ್ ನ್ಯೂಸ್ ಮಾಡ್ತಾರೆ, ಯಾವ್ದು ನಿಮ್ಗೆ ಯಾವ್ದು ಇಷ್ಟಪಡ್ತೀವಿ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ. ಸ್ಟೇಟಸ್ ವಿಡಿಯೋ ಬಗ್ಗೆ ಮಾಡಿ, ಸ್ಟೇಟಸ್ ವಿಡಿಯೋ ಬಗ್ಗೆ ಮಾಡ್ತೇವೆ. ಆದ್ರೆ ಅದರಲ್ಲಿ ನೀವೇನ್ ನೋಡ್ಬೇಕು ನಿಮ್ಮ ಫೇಸ್ ತೋರಿಸಿ, ಏನಾದ್ರು ಮಾತಾಡಿ ಆನಂತರ ವಿಡಿಯೋ ಅಪ್ಲೋಡ್ ಮಾಡಿ, ನಿಮ್ಗೆ ಕೂಡ ಬರುತ್ತೆ ದುಡ್ಡು. ನೀವು ಕೂಡ ಯೂಟ್ಯೂಬ್ ಅಲ್ಲಿ ಮಾಡ್ಬೋದು, ಅದಕ್ಕೊಂದು ಕೆಲವಷ್ಟು ರೂಲ್ಸ್ ಇದೆ ಯೂಟ್ಯೂಬ್ ರೂಲ್ಸ್, ನಿಮಗೆ ಗೊತ್ತಿರ್ಬೋದು. ಏನಂದ್ರೆ 1,000 ಸಬ್ಸ್ಕ್ರೈಬರ್, 4,000 ವಾಸ್ಟಮ್ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತ ನಿಮ್ಗೆ ಕೂಡ ರೂಲ್ಸ್ ಇದೆ, ಗೊತ್ತಿದೆ ಅದು. ಹೇಳ್ಬೇಕ್ರೆ ನೀವು ಏನು ಜಸ್ಟ್ ಏನು ಇಲ್ಲ, ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ. ಹೇಳ್ಬೇಕ್ರೆ ನೀವು ಯಾವ ಅಪ್ಲಿಕೇಶನ್ ಆ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಅಂತ ಯಾವುದೇ ಕಾರಣ ಸರ್ಚ್ ಮಾಡ್ಕೊಡ್ರಿ. ಬೆಸ್ಟ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ, ಆ ಅಪ್ಲಿಕೇಶನ್ ಯಾವ್ದಾದ್ರೆ ಇದೆ ಯೂಟ್ಯೂಬ್ಸ್ ಅಪ್ಲಿಕೇಶನ್. ಇತರಲ್ಲಿ ನೀವು ಎಷ್ಟು ಬೇಕಾದ್ರೂ ಅಷ್ಟು ದುಡ್ಡು ಮಾಡಬಹುದು. ಹೇಳ್ಬೇಕ್ರೆ ತುಂಬಾ ಜನ ಇದೆ ಮನೆಯಲ್ಲಿ ಲಾಕ್ಡೌನ್ ನಿಂದ ಮನೆಯಲ್ಲಿ ಸುಮ್ಮನೆ ಕಾಯಿಲೆ ಇರ್ತಾರೆ, ಅಂತವ್ರಿಗೆ ನೀವು ಅಲ್ಲಿ ಮಾಡ್ತಕ್ಕಂತ ಕಷ್ಟ, ಅಲ್ಲಿ ಮಾಡ್ತಕ್ಕಂತ ಶ್ರಮ ಈ ಯೂಟ್ಯೂಬ್ ಒಳಗೆ ನೀವು ತೋರಿಸಿದ್ರೆ ನಿಮಗೆ ಇದರಲ್ಲಿ ಏನಾದ್ರೂ ಫಲಿತಾಂಶ ಸಿಗುತ್ತೆ. ಅದರಿಂದ ನೀವು ಯೂಟ್ಯೂಬ್ ನಿಂದ ದುಡ್ಡು ಕೂಡ ಮಾಡಬಹುದು, ಖುಷಿ ಪಡ್ತೀರ. ಈಗ ಕಷ್ಟ ಪಡ್ತಾ ಇದಾರ ಪಡಿ, ನಾನು ಕೂಡ ಈಗ ಕಷ್ಟ ಪಡ್ತಾ ಇದ್ದೀನಿ, ಮುಂದೆ ನಾನು ಕೂಡ ಖುಷಿ ಸಿಗುತ್ತೆ. ಎಲ್ಲರಿಗೂ ಒಂದು ಟೈಮ್ ಬೇಕು. ಹೇಳ್ಬೇಕಂದ್ರೆ ನೀವು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂದ್ರೆ ಯೂಟ್ಯೂಬ್ ಒಂದೇ. ನನಗೆ ಮಾತ್ರ ನನಗೆ ಅನಿಸಿದ ಮಾತ್ರ ನಾ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಮಾಡೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ. ಹೇಳ್ಬೇಕ್ರೆ ನನಗೆ ಯಾವುದು ನನ್ನ ಟೆಕ್ ನ್ಯೂಸ್ ಯಾವುದೇ ಅಪ್ಡೇಟ್ ಬಂದ್ರೆ ನಾನು ವಿಡಿಯೋ ಮಾಡ್ತೀನಿ. ಇದೇ ತರ ನೀವು ಮಾಡಬಹುದು, ಯಾವುದೇ ಕಂಟೆಂಟ್ಸ್ ವಿಡಿಯೋ ಮಾಡಿ, ಯಾವುದೇ ಕ್ಯಾಟಗರಿ ವಿಡಿಯೋ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಹೇಳ್ಬೇಕ್ರೆ ನೀವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಈ ರೀತಿ ನೀವು ಕಷ್ಟ ಪಡ್ಬೇಕಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಕಷ್ಟ ಆಗುತ್ತೆ, ಕಷ್ಟ ಇಲ್ಲದಂದ್ರೆ ಯಾರು ಕೂಡ. ಆದ್ರೆ ನೀವು ಎಲ್ಲೇ ಕೆಲಸ ಕೂಲಿ ಕೆಲಸ ಮಾಡಿರೋ ಅಲ್ಲಿ ಕಷ್ಟ ಆಗುತ್ತೆ, ಕಷ್ಟ ಆದ ಕೂಡ ಅವ್ರು ನಿಮ್ಗೆ ಪಗಾರ ಕೊಡ್ತಾರೆ, ಕೂಲಿ ಕೊಡ್ತಾರೆ ಅವ್ರು 200-300. ಅದೇ ರೀತಿ ನೀವು ಇಲ್ಲಿ ಕಷ್ಟಪಡಿ, ಇಲ್ಲಿ ಕಷ್ಟಪಟ್ಟು ನೀವು ಕೂಡ ದುಡ್ಡು ಗಳಿಸಿ ತುಂಬಾ ಎಷ್ಟು ಬೇಕೋ ಅಷ್ಟು ಗಳಿಸಿ. ಪರ್ಮನೆಂಟ್ ಯೂಟ್ಯೂಬ್ಸ್, ಯೂಟ್ಯೂಬ್ ಯಾವ್ದು ಕಾರಣಕ್ಕೂ ಮೇಣಾಗಲ್ಲ. ನೀವು ಅನ್ಬೋದು ಯೂಟ್ಯೂಬ್ ಇದೇ ಈ ತರ ಮಾಡ್ತಾ ಇದ್ರೆ ಯೂಟ್ಯೂಬ್ ಬ್ಯಾನ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮೇಣಾಗಲ್ಲ. ಹೇಳ್ಬೇಕ್ರೆ ನೀವು ಹೇಳ್ಬೇಕ್ರೆ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕ್ರೆ ಯೂಟ್ಯೂಬ್ ಟೆಕ್ನಾಲಜಿ ತುಂಬಾ ಇದೆ, ನೀವು ಟೆಕ್ನಾಲಜಿ ಬೇಕಾದ್ರೆ ಮಾಡಿ, ಯಾವ್ದು ಬೇಕಾದ್ರೆ ವಿಡಿಯೋ ಮಾಡಿ. ಆದ್ರೆ ಹೊರತು ನಮ್ಮ ಇಂಡಿಯಾದವ್ರು ಕೇಳ್ಕೋದು ಇಷ್ಟೇ, ನೀವು ಎಲ್ಲಿ ಅರ್ನಿಂಗ್ಸ್ ಅಪ್ಲಿಕೇಶನ್ ಸರ್ಚ್ ಮಾಡೋಂಗಿಲ್ಲ, ಅದು ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಅದು ಯಾವ್ದಂದ್ರೆ ಯೂಟ್ಯೂಬ್ಸ್. ಯೂಟ್ಯೂಬ್ಸ್ನಿಂದ ನೀವು ಎಷ್ಟು ಬೇಕು ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು, 1,000,000 ಮಾಡ್ಬೋದು, 1,00,000 ಮಾಡ್ಬೋದು, ಎಷ್ಟು ಬೇಕಾದ್ರೆ ನಿಮಗೆ ಎಷ್ಟು ನಿಮ್ಮ ಕೈಯಲ್ಲಿ
ಪ್ರಯತ್ನ ಪಡ್ತಾ ಇರೋ ಇದರಿಂದ ನೀವು ಅರ್ನಿಂಗ್ ಮಾಡ್ತೀರ. ಆದ್ರೆ ಅರ್ನಿಂಗ್ ಮಾಡ್ಬೇಕ್ರೆ ಸ್ವಲ್ಪ ಟೈಮ್ ತಗೋತೆ, ಟೈಮ್ ಸ್ವಲ್ಪ ಟೈಮ್ ಬರೋರಿಗೆ ನಿಮ್ಮ ಒಂದು ಟೈಮ್ ಬರೋರಿಗೆ ಕಾಯಬೇಕು. ಆ ಕಾದ ನಂತರ ನೋಡಿ ನಿಮ್ಮ ಲಕ್ ಚೇಂಜ್ ಆಗಿಬಿಡ್ತಾರ. ಹೇಳ್ಬೇಕಾರೆ ಇಷ್ಟ ಹೇಳೋದು, ಯಾರ್ಯಾರ ಅರ್ನಿಂಗ್ಸ್ ಮಾಡಿದ್ರು ಅಂತ ಇದ್ರ ಈ ಅಪ್ಲಿಕೇಶನ್ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂದ್ರೆ ನನ್ಗೆ ಅನಿಸಿದ ಮತ್ತೆ ಹೇಳ್ಬೇಕಾರೆ ನಾನು ಮಾತ್ರ ಹೇಳ್ಬೇಕಾರೆ ಯೂಟ್ಯೂಬ್ಸೆ. ಯೂಟ್ಯೂಬ್ ನಿಂದ ನೀವು ಎಷ್ಟು ಬೇಕಾರ ಅಷ್ಟು ಅರ್ನಿಂಗ್ ಮಾಡಬಹುದು. ತುಂಬಾ ಜನ ಹೊಸ ಹೊಸ ಯೂಟ್ಯೂಬರ್ಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದಾರೆ. ತಿಂಗಳಿಗೆ 80 ಲಕ್ಷ ತಗೋರು ಇದಾರೆ ನಮ್ಮ ಯೂಟ್ಯೂಬ್ ಅಲ್ಲಿ. ಈಗಿನ ಸದ್ಯದಲ್ಲಿ ಹೇಳ್ಬೇಕು ತಿಂಗಳಿಗೆ 80 ಲಕ್ಷ, 60, 70, 80 ಈ ತರ ಲಕ್ಷಗಳು ತಗೋರು ಇದಾರೆ. 1 ಕೋಟಿ ಗಳಿಸೋರು ಇದಾರೆ ಯೂಟ್ಯೂಬ್ ಅಲ್ಲಿ. ಒಂದು ತಿಂಗಳಿಗೆ ಒಂದು ಕೋಟಿ 10,000 ಗೆಲ್ಸ್ಬೋದು, 20,000 ಗೆಲ್ಸ್ಬೋದು, 30,000 ಗೆಲ್ಸ್ಬೋದು, 40,000 ಗೆಲ್ಸ್ಬೋದು. ಮತ್ತೆ ನಾನು ಏನು ಗೆಲ್ಸಿದ್ದೇನೆ ಅಂತ ಹೇಳ್ಬೇಡಿ, ನಂದು ಇನ್ನೂ ಚೆನ್ನಾಗಿ ಮಾಡ್ನೋಟೇಷನ್ ಆಗಿದೆ. ನಾನು ಕೂಡ ಮುಂದೆ ಇರೋದೇ ಅದು ಎಲ್ಲ ಹೇಳ್ಬೇಕು. ಈಗ ಸ್ವಲ್ಪ ನಾನು ಇನ್ನೂ ಮಾನಿಟೇಷನ್ ಮಾಡಿಲ್ಲ, ನನ್ನ ಚಾನಲ್ ಅಪ್ಲೈ ಮಾಡಿಲ್ಲ, ಇನ್ನೂ ಮಾನಿಟೇಷನ್ ಮಾಡಿಲ್ಲ. ಮಾನಿಟೇಷನ್ ಆಗ್ಬೇಕ್ರೆ ನಾನು ಯಾವ್ದಕ್ಕೂ ಮುಚ್ಚಿಡಲ್ಲ ನನ್ನ ಫಾಲೋವರ್ಸ್ ಮುಂದೆ ಹೇಳ್ತೇನೆ. ಮಾನಿಟೇಷನ್ ಆಗ್ಬೇಕ್ರೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬೇಕು. ನನ್ನ ಒಂದು ಚಾನಲ್ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಹಾ, ನಾನು ನಿಮ್ಮ ಮುಂದೆ ಬಿಚ್ಚಿ ಹೇಳ್ತೇನೆ. ಯಾವ್ದಕ್ಕೂ ಮುಚ್ಚಿ ಮರಿ ಏನಿದೆ, ಮುಚ್ಚಿ ಮರಿ ಏನಿದ್ರೆ ನಂದು ಕೂಡ ಮಾನಿಟೇಷನ್ ಆದ್ರೆ ನಾನು ಕೂಡ ದುಡ್ಡು ಮಾಡ್ತೀನಿ ಯೂಟ್ಯೂಬಲ್ಲಿ. ನಾನು ಒಂದು ಕೆಲಸ ಸ್ಟಾರ್ಟ್ ಆಗಿದೆ, ನಾನು ಕೂಡ ಅವಾಗ ನಾನು ಯೂಟ್ಯೂಬರ್ಸ್ ಆಗ್ತೀನಿ. ನೀವು ಇದೇ ರೀತಿ ಮಾಡಿ, ನೀವು ಕೂಡ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೆ ಯಾರಿಗೂ ನೀ ಇದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಅವ್ರೇನ್ ರೂಲ್ಸ್ ಕೊಡ್ತಾರ ಇಲ್ಲ. ನಿಮ್ಗೆ ಯಾವ್ದು ತಕ್ಕಂತೆ ಮಾಡ್ಬೇಕು, ನೀವು ಯಾವ್ದು ಮನಸ್ಸಿಗೆ ಇಷ್ಟ ಬರುತ್ತೆ ಅದನ್ನೇ ನೀವು ಮಾಡಿ, ಅದೇ ಕ್ಯಾಟಗರೀಸ್ ವಿಡಿಯೋ ಮಾಡಿ ಮಾಡಿ. ಆದ್ರೆ ಅದ್ರದ್ದೊಂದು ಕೆಲವಷ್ಟು ರೂಲ್ಸ್ ಏನಪ್ಪಾ ರೂಲ್ಸ್ ಅಂದ್ರೆ ನಿಮ್ಗೆ ಅನ್ಸಿರ್ಬೋದು, ಯಾರ್ದು ಇನ್ನೊಬ್ರಿಗೆ ಓಲ್ಡ್ ನಿಮ್ದ ಓಲ್ಡ್ ಕಂಟೆಂಟ್ ಆಗಿರ್ಬೇಕು ಮತ್ತೆ ಇನ್ನೊಬ್ರದ್ದು ಯಾವ್ದು ಕಾರಣಕ್ಕೂ ಇನ್ನೂ ಯೂಸ್ ಮಾಡ್ಬಾರ್ದು. ಇಷ್ಟೇ ಅವ್ರು ಹೇಳುದು. ಇಷ್ಟು ಮಾಡಿದ್ರೆ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಕಷ್ಟಪಟ್ರೆ ನಿಮ್ದು ಲಕ್ ಹಿಡಿತು, ನೀವು ಕೂಡ ಯೂಟ್ಯೂಬ್ ಅರ್ನಿಂಗ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ತಿಂಗಳಿಗೆ ಎಷ್ಟು ಬೇಕು ಅಷ್ಟು, ನಿಮ್ಮ ಕೈಯಲ್ಲಿ ಎಷ್ಟು ಸಿಕ್ತಿದೆ ಅಷ್ಟು ಅರ್ನಿಂಗ್ ಮಾಡುದು. ನಾನು ಇವತ್ತು ಒಂದು ವಿಡಿಯೋದಲ್ಲಿ ತೋರಿಸಿದ್ರಿ ಬೆಸ್ಟ್ ಅರ್ನಿಂಗ್ಸ್ ಆಪ್ ಯಾವ್ದಂತ ತೋರಿಸ್ಬಿಡಿದ್ದೀನಿ, ಅದೇ ಯೂಟ್ಯೂಬ್. ಎಲ್ಲರಿಗೆ ಅನಿಸ್ಬೋದು ಯೂಟ್ಯೂಬ್ ನಮಗೆ ಗೊತ್ತಿದೆ ಅದರಲ್ಲಿ ದುಡ್ಡು ಮಾಡ್ಬೇಕು ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಆಸೆ ಆಗುತ್ತೆ, ಇದಾಗುತ್ತೆ ಅಂದ್ರೆ ಅಂತ ಬಿಟ್ಬಿಡ್ತಾರೆ. ಯಾತಾದಿನಿ ಯೂಟ್ಯೂಬರ್ಸ್ ನೀವು ಯಾವುದೇ ಕಾರಣಕ್ಕೂ ಅಸೆ ಪಡೆಯಂಗಿಲ್ಲ. ಮತ್ತೆ ಕ್ಯಾಮರಾ ಮುಂದೆ ಬಂದು ಮಾತಾಡಿ ಅರ್ನಿಂಗ್ಸ್ ಮಾಡೋದಂತ ಅದೇನು ರೂಲ್ಸ್ ಇಲ್ಲ. ನಿಮ್ಮ ಕ್ಯಾಮರಾ ಇಲ್ಲದಾಗ ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ಮಾಡಿ ಮಾಡಬಹುದು, ಎಲ್ಲ ಮಾಡಬಹುದು. ಎಲ್ಲಾ ನಿಮ್ಗೆ ಎಲ್ಲಾ ತರ ನಿಮಗೆ ಅನುಕೂಲ ಇದೆ. ಆದ್ರೂ ಕೂಡ ನೀವು ಉಪಯೋಗಿಸಿ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಒಂದು ಅರ್ನಿಂಗ್ ಮಾಡಿ ಅಂತ ಹೇಳೋದು ನಂದು ಇಷ್ಟೇ. ಎಲ್ಲ ನನ್ನ ಕನ್ನಡದವರು ನೀವು ಕೂಡ ಅರ್ನಿಂಗ್ಸ್ ಮಾಡಿ. ನನ್ನ ಫಾಲೋವರ್ಸ್ ಅಂತ ನನ್ನ ಫಾಲೋವರ್ಸ್ ಅಂತಾನೆ ಇಲ್ಲ, ಎಲ್ಲ ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಅರ್ನಿಂಗ್ಸ್ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಮಾಡಿ, ನಿಮಗೂ ಕೂಡ ಸಪೋರ್ಟ್ ಸಿಗುತ್ತೆ ಅಂತ ಆತ. ಇಷ್ಟೇ ಹೇಳೋದು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಂತ ಆತ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಹೆಂಗಿತ್ತು, ಈ ವಿಡಿಯೋದಲ್ಲಿ ನಾನು ಅರ್ನಿಂಗ್ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ನಿಮಗೆ ಇಷ್ಟ ಆಗಿದೆ ಇಲ್ಲ ಅಂತ ಕಮೆಂಟ್ ಆಗಿಸಿ. ಕಮೆಂಟ್ ಹಾಕಿ ಸ್ವಲ್ಪ ಗಲಾಟೆ ಆಗ್ತಿದೆ, ಹುಡುಗರು ಇದ್ದಾರೆ ಪುಟ್ಟ ಪುಟ್ಟ ಹುಡುಗರು ಗಲಾಟೆ ಆಗ್ತಿದೆ, ಆದ್ರೂ ಕೂಡ ಹೇಳ್ತಾ ಇದ್ದೀನಿ ಅಂತ. ಎಷ್ಟ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರಾದ್ರು ನನ್ನ ಕನ್ನಡದವರು ಒಂದು ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯೂಟ್ಯೂಬರ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಗೆ ಯಾರ ಸೀಕ್ರೆಟ್ ಅದು ಇದಾರೆ, ನಿಮ್ಗೆ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತವ್ರಿಗೆ ಶೇರ್ ಮಾಡಿ, ಅವ್ರು ಕೂಡ ಇದೇ ರೀತಿ ಮಾಡಿ, ಅವ್ರು ಕೂಡ ಇಂಟ್ರೆಸ್ಟ್ ಇರುತ್ತೆ ಅಂತ ಇದೇ ರೀತಿ ಅವ್ರ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ಹೇಳ್ತಾ. ನೀವು ಕೂಡ ಅರ್ನಿಂಗ್ ಮಾಡಬಹುದು ಅಂತ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೋರಿಸಿದೀನಿ. ಈ ಅಪ್ಲಿಕೇಶನ್ ಇಷ್ಟ ಆಗಿದೆ ಅಂತ ಹೇಳ್ತಿದ್ದೀನಿ. ಈ ಅಪ್ಲಿಕೇಶನ್ ಏನಂತ ಅನಿಸಿದೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮತ್ತೆ ಕೇಳ್ತಾಯಿದ್ದೀನಿ ಅಂತ ಹೇಳ್ತಾ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೇ ಕರ್ನಾಟಕ ಮತ್ತೆ ನಿಮ್ಮ ಸಿಗ್ತೀನಿ ಅಂತ ಹೇಳ್ತಾ. ಎಲ್ಲರಿಗೂ ಬಾಯ್.